ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಒಂದೇ ಕಡೆ ಇರಲ್ಲ. ದೇವರು ಸರ್ವವ್ಯಾಪಿ ಅಂತ ಕರಿತೀವಿ ನಾವು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೂಡ ದೇವರಿದ್ದಾರೆ, ನಮ್ಮಲ್ಲೂ ದೇವರಿದ್ದಾರೆ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸತ್ಯವೇ ಸ್ವರ್ಗ ನಿತ್ಯವೇ ನರಕ ಅಂತ ಹೇಳಿದ್ದಾರೆ. ದೇವರು ನಾವು ಸುಳ್ಳು ಹೇಳ್ತೀವೋ ಸತ್ಯ ಹೇಳ್ತೀವೋ ಅಂತಕ್ಕಂಥದ್ದನ್ನ ನಮ್ಮಲ್ಲೇ ಇರ್ತಕ್ಕಂಥ ದೇವರು ನೋಡ್ತಾ ಇರ್ತಾರೆ. ಅದನ್ನ ನಾವು ಸತ್ಯ ಹೇಳ್ತಕ್ಕಂಥದ್ದನ್ನ ಕಲಿಬೇಕು. ನೀವು ತಿಳ್ಕೋಬೇಕು, ಸತ್ಯವೇ ಸ್ವರ್ಗ ನಿತ್ಯವೇ ನರಕ. ನಿತ್ಯ ಅಂದ್ರೆ ಸುಳ್ಳು ಅಂತ. ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ಸ್ವರ್ಗ ಇರ್ತದೆ, ಎಲ್ಲಿ ನಿತ್ಯ ಇರ್ತದೆ ಅಲ್ಲಿ ನರಕ ಇರ್ತದೆ. ಸ್ವರ್ಗ ನರಕ ಎಲ್ಲೂ ಸಿಗೋದಿಲ್ಲ, ಇಲ್ಲೇ ಇದ್ರೆ ನಮ್ಮ ಹತ್ರ ಇಲ್ಲ. ಈಗ ನೀವೇನು ದೇವಾಲಯ ಮಾಡಿದ್ರಿ, ಊರಿನವ್ರು ಚೆಂದ ಇತ್ತು, ಬೇರೆಯವ್ರ ಹತ್ರ ಕಾಣಿಕೆ ಮಾಡ್ಕೊಂಡು ಏನು ಮಾಡಿದ್ವಿ, ದೇವಸ್ಥಾನ ಮಾಡಿದ್ವಿ. ಅದಕ್ಕೆ ಬಸವಾದಿ ಶರಣರು ಒಂದು ಮಾತು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ಒನ್ನ ಕಳಸವಯ್ಯ ಕೂಡಲ ರಜವನಯ್ಯ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಬಡವ ಪಾಪ ಅವನು, ನಾನಕ್ಕೆ ಶಕ್ತಿ ಇಲ್ಲ ದೇವಸ್ಥಾನ ಮಾಡಲಿಕ್ಕೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ದೇವರು ನನ್ನಲ್ಲೇ ಇರೋದ್ರಿಂದ ನಾನು ದೇವಸ್ಥಾನ ಮಾಡಕ್ ಶಕ್ತಿ ಇಲ್ಲ. ಉಳ್ಳವರು ಅಂದ್ರೆ ಶ್ರೀಮಂತರು, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ಒನ್ನ ಕಳಸವಯ್ಯ ಕೂಡಲು ಸಂಗಮ ದೇವ. ಎಷ್ಟು ಅದ್ಭುತವಾಗಿದೆ ನೋಡಿದ. ಅದಕ್ಕೆ ಬಸವಾದಿ ಶರಣರನ್ನ ನಾವು ಯಾಕೆ ಎರಕತ್ತೀವಿ ಅಂತಂದ್ರೆ ಈ ಕಾರಣಗಳು, ಸತ್ಯವನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಜನರಿಗೆ ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ದಾಂಭಿಕತನ ಯಾವನು ದೇವರು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ದೇವರು ನಿಮ್ಮಲ್ಲೇ ಇರೋದ್ರಿಂದ ನೀವು ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರಿಗೆ ಅನ್ಯಾಯ ಮಾಡಿದಾಗ ಆಗ್ತದೆ. ಇನ್ನೊಬ್ರಿಗೆ ಸುಳ್ಳು ಹೇಳಿದ್ರೆ ದೇವರು ಸುಳ್ಳು ಹೇಳಿದಾಗ ಆಗ್ತದೆ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ನಡ್ಕರ್ತಕ್ಕಂಥದ್ದನ್ನ ಕಲಿಬೇಕು. ನಾವು ಯಾವ ಜಾತಿ ಹೋಗ್ತಿದ್ದೀವಿ, ಯಾವ ಧರ್ಮದಲ್ಲಿ ಹೋಗ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಅವೆಲ್ಲ ನಮ್ಮ ಅಪ್ಪ ಅಮ್ಮ ಕುರುಬರಾಗಿರೋದ್ರಿಂದ ಕುರುಬರಾಗ್ಬಿಟ್ಟಿದ್ದೀನಿ ಅಷ್ಟೇ. ಹುಟ್ಟೆಗಳ ಒಪ್ಪಿದ ತಂದೆ ತಾಯಿಗಳು ಒಪ್ಪಿದಾಗಿರೋದ್ರಿಂದ ಒಪ್ಪಿದಾಗುತ್ತಿದ್ದಾರೆ. ಇವರು ದಲಿತರಾಗಿರೋದ್ರಿಂದ ದಲಿತ ಮನೆಯಲ್ಲಿ ಹುಟ್ಟಿದ್ದಾರೆ, ದಲಿತರಾಗಿದ್ದಾರೆ ಅಷ್ಟೇ. ಆದ್ರೆ ನಾವೆಲ್ಲ ಮನುಷ್ಯರು, ಹುಟ್ಟೆಗೌಡ, ನಾನು, ತಿಮ್ಮಯ್ಯ, ಕುರ್ಸಿ ಶೆಟ್ಟಿ, ಅದೆಲ್ಲ ಕೂಡ ಮನುಷ್ಯರು. ಮೊದಲು ಮನುಷ್ಯರಾಗ್ತಾರೆ, ಆಮೇಲೆ ಬೇರೆ ವಿಚಾರಗಳು.
இதென பிரதியொரு கூட நம்ம கருத்துக்கள் நடவடிக்கைகளில் அளவுடைய ஆக தேவரு நம்ம வீட்டில் இல்ல தேவர பூஜனை ஹேக் மாடு அந்த ನನಗೆ ನನ್ನ ಮಕ್ಕಳು ಒಳ್ಳೇದಾಗಲಿ ಅಂತಂದ್ರೆ ದೇವರು ಒಳ್ಳೇದು ಮಾಡೋದು ನನಗೆ ಬೇರೆಯವ್ರಿಗೂ ಒಳ್ಳೇದು ಮಾಡಿ ನನಗೂ ಒಳ್ಳೇದು ಮಾಡಿ ಅಂತ ಕೇಳ ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡ್ರಿ ದೇವರೇ ನನಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಾಗ ಮಾತ್ರ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಇಲ್ಲ ನನ್ನ ಒಬ್ಬನಿಗೆ ಒಳ್ಳೇದು ಮಾಡೋ ಪಕ್ಕದ ಮನೆ ಮೊನ್ನೆ ಹಾಳು ಮಾಡ್ಕೊಡು ಅಂತ ಅಲ್ಲಿಂದ ಎಲ್ಲರಿಗೂ ಒಳ್ಳೆಯ ಬಯಸದೆ ದೇವರು ಬಯಸ್ಕೊಳ್ತಾರೆ ಮನುಷ್ಯತ್ವದಿಂದ ನಡ್ಕೊಳ್ಳದೆ ದೇವರು ಬಯಸ್ಕೊಳ್ತಾರೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಾಗ ನಾವು ದೇವಸ್ಥಾನ ಕಟ್ಟೋದಕ್ಕೆ ದೇಗುಲ ಕಟ್ಟೋದಕ್ಕೆ ಚರ್ಚ್ ಕಟ್ಟೋದಕ್ಕೆ ಮಸೀದಿ ಕಟ್ಟೋದಕ್ಕೆ ಅರ್ಥ ಯಾವ ಧರ್ಮದಲ್ಲೂ ಕೂಡ ಮನುಷ್ಯ ಮನುಷ್ಯನನ್ನು ದ್ವೇಷ ಮಾಡುವಂತ ಹೇಳೋದಿಲ್ಲ ಇನ್ನೊಂದು ಧರ್ಮದವರನ್ನ ಕೊಲೆ ಮಾಡುವಂತ ಹೇಳೋದಿಲ್ಲ ಎಲ್ಲ ಧರ್ಮದವರು ಕೂಡ ದಯೆ ಪ್ರೀತಿ ಪರಸ್ಪರ ಗೌರವ ಇದನ್ನ ಹೇಳ್ತದೆ ಮನುಷ್ಯತ್ವವನ್ನ ಹೇಳ್ತದೆ ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ದಯೆಯೇ ಧರ್ಮದ ಮೂಲಮಯ್ಯ ದಯ ಇಲ್ಲದ ಧರ್ಮಗಳು ದಯೆಯೇ ಧರ್ಮದ ಮೂಲಮಯ್ಯ ದಯೆಯಿಲ್ಲದ ಧರ್ಮವ್ಯಾವುದಯ್ಯ ಅಂತ ಹೇಳ್ತಾರೆ ಅದರಿಂದ ಮನುಷ್ಯನಿಗೆ ಇನ್ನೊಬ್ಬರು ತಂದು ಅವ್ರ ಬಗ್ಗೆ ಅಗೌರವದಿಂದ ಪ್ರೀತಿಯಿಂದ ಕಾಣದಿದೆಯಲ್ಲ ದ್ವೇಷದಿಂದ ಕಾಣಬಾರ್ದು ಯಾವ ಮಕ್ಕಳ ಯಾವ ಜಾತಿಯವರಾಗಿರಲಿ ಯಾವ ಧರ್ಮದವರಾಗಿರಲಿ ದ್ವೇಷದಿಂದ ಕಾಣಬಾರ್ದು ಸ್ನೇಹದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥದ್ದೇ ಮನುಷ್ಯತ್ವ ಅದನ್ನ ಕಲ್ತಿರಬೇಕಾಗ್ತದೆ ಏ ನಾನು ಕುರುಬರ ಜಾತಿ ಹುಡ್ಬೇಕು ಅಂತ ಅರ್ಜಿ ಹಾಕ ಹುಟ್ಟಿತ್ತ ಹಂಗೇನ ಅವಕಾಶ ಇದ್ದಿದ್ರೆ ನಾನು ಏ ಎಲ್ಲಕ್ಕಿಂತ ಬೇರೆ ಜಾತಿ ಹುಟ್ಟಾಕ್ತೀನಿ ಮಾಡಪ್ಪ ಅಂತ ಅರ್ಥ ಅಲ್ಲಿ ಅರ್ಜಿ ಹಾಕ್ತೀವಿ ಅರ್ಜಿ ಹಾಕಿ ನನಗೆ ಹುಟ್ಟಕ್ಕಾಗ ಇದು ಮನುಷ್ಯನಾಗಿ ಹೊರತಕ್ಕಂಥದ್ದನ್ನು ನಾವು ಕಲಿಬೇಕು ಅದೇ ನಿಜವಾದಂಥ ಭಕ್ತಿ ದೇವರಿಗೆ ತೋರಿಸ್ತಕ್ಕಂಥ ಆ ಭಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ದೇವರು ನನಗೆ ಒಳ್ಳೆಯದನ್ನ ಮಾಡ್ತಾರೆ ಬಡತನ ಸಿರಿತನ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥ ಬಡತನ ಸಿರಿತನ ಎಲ್ರಿಗೂ ಸಮಾನ ಅವಕಾಶಗಳಿದ್ರೆ ಬಡತನದಲ್ಲಿರ್ತಿಲ್ಲ ಸಿರಿತನದಲ್ಲಿರ್ತಿರಲಿಲ್ಲ ಮೇಲ್ಜಾತಿ ಕೆಳಜಾತಿ ಸಮಾನ ಅವಕಾಶ ಸಿಗುತ್ತೆ ಅನ್ನೋದ್ರಿಂದ ಬಡತನ ಸಿರಿತನ ಎಲ್ಲ ಎಲ್ರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಕೆಲವರು ಮಾತ್ರ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇದೆ ನಿಮ್ಗೆ ಗೊತ್ತಿದೆ ಗೊತ್ತಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾರು ಏಯ್ ಇಲ್ಲಪ್ಪ ನೀನು ಆರ ಮನೆ ಆಳ ಆರಕ್ಕೆ ಆರಕ್ಕೆ ನೀವೆಲ್ಲ ನೋಡಿ ಯಾವುದು ಹೆಚ್ಚು ಗಮನ ಕೊಡಬೇಕಾದ್ರೆ ಬಿಟ್ಬಿಡ್ತೀರಿ ಯಾವುದು ಗಮನ ಕೊಡಬಾರ್ದು ಅದಕ್ಕೆ ಕೊಡ್ತೀರಿ ಊರಾರಾಕು ಕೊಡ್ಲಿಕ್ಕಲ್ಲ ಪ್ರೀತಿ ಬಹಳ ಮುಖ್ಯ ಊರಾರಾಕದಿಂದ ಪ್ರೀತಿಯ ಒಳಗಡೆ ಅದೇನೇ ಇರಲಿ ಇವತ್ತು ಈ ಶಿಕ್ಷಣ ಇದೆಯಲ್ಲ ಇದು ಬಹಳ ಮುಖ್ಯ ಸ್ವಾತಂತ್ರ್ಯ ಬಂದಾಗ ನಮಗೆ ಶಿಕ್ಷಣ ಎಷ್ಟು ಪರ್ಸೆಂಟ್ ಇತ್ತು ಅಂದ್ರೆ ಬರೀ 16% ಓನ್ಲಿ 16% ನೂರಕ್ಕೆ 16 ಜನ ಮಾತ್ರ ವಿದ್ಯಾವಂತರಾಗಿದ್ದರು ಇವತ್ತು 100ಕ್ಕೆ 80 ಜನ ವಿದ್ಯಾವಂತರಾಗಿದ್ದಾರೆ ಆದ್ರೆ ದುರ್ದೈವ ಏನಪ್ಪ ಅಂತಂದ್ರೆ ವಿದ್ಯಾವಂತರಾದವರು ಕೂಡ ಜಾತಿ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿದ್ಯಾವಂತರು ಎಂಎ PhD ಮಾಡಿರ್ತಾರೆ MSc PhD ಮಾಡಿರ್ತಾರೆ ಡಾಕ್ಟರ್ ಗಳಾಗಿರ್ತಾರೆ ಇಂಜಿನಿಯರ್ಗಳಾಗಿರ್ತಾರೆ ಜಾತಿ ಮಾಡ್ತಾರೆ ಬಸವಾದಿ ಶರಣರು 850 ವರ್ಷಗಳ ಹಿಂದೆ ಹೇಳಿದ್ರು
ಜಾತಿ ಹೋಗ್ಬೇಕು ಅಂತ ಹೇಳಿ ಇವನಾರವ 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 ಎಂತದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ್ರು ಯಾರು ಅಂತ ಹೇಳಬಾರದು ಇವ್ರು ಯಾರು ಅಂತ ಹೇಳಬಾರದು ಎಲ್ಲರೂ ನಮ್ಮವರು 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 ಅಂತ ಹೇಳ್ಬೇಕು ಇದೆಲ್ಲ 850 ವರ್ಷಗಳಿಂದ ಹೇಳಿದ್ರು ಈಗಲೂ ಬಹಳ ಜನ ಈ ವಚನ ಹೇಳ್ತಾರೆ ಇವನಾರವ 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 ಹೇಳ್ಬಿಟ್ಟು ಈ ಭಾವನೆಗಳಿಂದ ಹೊರಗಡೆ ಬರಬೇಕು ಆದ್ರೆ ನಾವು ಮಾಡಿದಾಗ ದೇವರು ಮೆಚ್ಚಿಕೆತ್ತಾರೆ ಜನರು ಮೆಚ್ಚಿಕೆತ್ತಾರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ನಾನು ಈಗ ರಾಜಕಾರಣ ಹೆಚ್ಚು ಮಾತಾಡಕ್ ಹೋಗಲ್ಲ ಇನ್ನೊಂದು ದಿನ ಬರ್ತೀನಿ ಬಹಳ ಹಿಂದೆ ಬಂದಿದೆ ಸಾಲಿಗ್ರಾಮ ಬಂದಿದೆ ಈ ಊರು ಬಂದಕ್ಕಾಗಿರ್ಲಿಲ್ಲ ಈ ಊರು ನನಗೆ ಜ್ಞಾಪಕ ಇಲ್ಲ ಏನೇ ಆಗಲಿ ಇನ್ನೊಮ್ಮೆ ಬಂದೇ ಬರ್ತೀನಿ ಓಟ್ ಕೇಳಕ್ ಬರ್ತೀನಿ ಮಾತ್ರ ಓಟ್ಗೆ ಹೊರಟೋಗಿದೆ ಈ ಸರಿ ಅನೇಕ ಹಳ್ಳಿಗಳಲ್ಲಿ ಬರ್ತೀನಿ ಓಡ್ತೇವೆ ಆ ಜೆಡಿಎಸ್ ಎಂಎಲ್ಎ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು ಯಾಕಂತಂದ್ರೆ ಜೆಡಿಎಸ್ ಪಕ್ಷ ಅವ್ರು ಇನ್ನೊಬ್ಬ ಎಂಎಲ್ಎ ಕೂತ್ಕೊಂಡು ಹೋಗೋವೆ ಹೊರತು ಅವರೇ ಸ್ವಂತ ಶಕ್ತಿ ಮೇಲೆ ನಡ್ಕೊಂಡು ಹೋಗೋ ಒಬ್ಬ ಎಂಎಲ್ಎ ಆದವರು ಚುನಾವಣೆಯಲ್ಲಿ ಸೋತವ್ರ ಬಗ್ಗೆ ನೀವು ಒಂದು ಬಣ್ಣ ಹಾಕಿದ್ದೀರಾ ಅಂತ ಕೇಳೋದಿದೆಯಲ್ಲ ಅದಕ್ಕಿಂತ ಮೂರ್ತನದ ಪರಮಾವಧಿ ಇನ್ನೊಂದು ಅಭಿವೃದ್ಧಿ ಕೆಲಸಗಳು ಮಾಡೋದು ಪಾಪ ಈ ರವಿಶಂಕರ್ ಕೇಳ್ತೀನಿ ಮಾಡ್ತಾರ ನನ್ನ ಪ್ರಕಾರ ಅವ್ರು ಉತ್ತರ ಕೊಡ್ಬೇಕಾದಂತ ಅಗತ್ಯನೇ ಇಲ್ಲ ಇಷ್ಟು ಮಾತ್ರ ಹೇಳಿ ತಿಳ್ಕೊಳ್ಳಿ ನಾವು ಅಧಿಕಾರದಲ್ಲಿದ್ದಾಗ ಏನ್ ಮಾಡುದೋ ಈಗ ಈ ಸರ್ಕಾರ ಏನ್ ಮಾಡ್ತಾ ಮತ್ತೆ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಜಾರಿ ಆಗ್ಬೇಕಾದ್ರೆ ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ನ್ಯಾಯ ಸಿಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಬಿಜೆಪಿ ಅವರು ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದಲಿತರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ನಾ ಜೆಡಿಎಸ್ ಬಗ್ಗೆ ಮಾತನಾಡ್ತಕ್ಕಂಥ ಇವತ್ತು ಅಧಿಕಾರದಲ್ಲಿರೋದು ಜೆಡಿಎಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರತಕ್ಕಂಥ ಸಾರಿ ಬಿಜೆಪಿ ಪಕ್ಷ ಇಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಅವರೇನು ರಾಜ್ಯ ಹಾಳು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಈ ರಾಜ್ಯನ ಆರ್ಥಿಕವಾಗಿ ದಿವಾಳಿ ಮಾಡಿಕೊಂಡಿದ್ದಾರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷಗಳು ಅಧಿಕಾರ ಬಂದಾಯ್ತು 3 ವರ್ಷಗಳಾಯ್ತು 3 ವರ್ಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ದಾರೆ ಇವತ್ತು ನಿಮ್ಗೆ ಗೊತ್ತಾ ಬಡ್ಡಿ ಎಷ್ಟು ಕಟ್ಟಬೇಕು ಅಂತ ಈ ವರ್ಷ ಗೊತ್ತೇನ್ರಿ ಖುಷಿ ಕಟ್ಟರೆ ನೋಡಿ ಕೇಳಿದ್ರು 29,300 ಕೋಟಿ ಬರೀ ಬಡ್ಡಿ 29,300 ಕೋಟಿ ಬರೀ ಬಡ್ಡಿ ಸೇರಿಸಿದ್ರೆ 45,000